ಹಾಂ ಹಾಯ್, ಇವಾಗ ಬಂದುಬಿಟ್ಟು ನಿಮಗೆ ನಾನು 4 ಇಂಚ್ ವಾಲು, 6 ಇಂಚ್ ವಾಲು ಮತ್ತು 8 ಇಂಚ್ ವಾಲು ಬ್ಲಾಕ್ ವರ್ಕಲ್ಲಿ 3 ಥರ ಬರುತ್ತೆ ನಮಗೆ, 4 ಇಂಚ್, 6 ಇಂಚ್ ಮತ್ತು 8 ಇಂಚು. ಯಾವ ಟೈಮಲ್ಲಿ ಹೇಗೆ ಮಾಡಬೇಕು, ಯಾವ್ದನ್ನು ಮಾಡಬೇಕಾಗುತ್ತೆ, ಎಕ್ಸ್ಟರ್ನಲ್ ವಾಲ್ಸ್ ಏನು, ಇಂಟರ್ನಲ್ಸ್ ವಾಲ್ಸ್ ಏನು, 8 ಇಂಚು ಬ್ಲಾಕ್ಸ್ ಹಾಕಬೇಕು ಅಂತ ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಫಸ್ಟ್ ನಮಗೆ ಇಲ್ಲಿ ನಾವು ಬಿಲ್ಡಿಂಗಲ್ಲಿ, ಈ ಬಿಲ್ಡಿಂಗಲ್ಲಿ ಮಾಡಿರೋದು ಬಂದುಬಿಟ್ಟು 8 ಇಂಚು ಕಾಲಮ್, 8x18 ಇಂಚ್ ಇದೆ ಈ ಕಾಲಮ್ ಬಂದುಬಿಟ್ಟು. ನಮಗೆ ಕಾಲಮ್ 6 ಇಂಚ್ ಮಾಡ್ಬೋದು ಅಥವಾ 8 ಇಂಚ್ ಮಾಡ್ಬೋದು, ಎರಡೂ ಆಪ್ಷನ್ಸ್ ಇದೆ. ಬ್ಲಾಕ್ ವರ್ಕ್ ಮಾಡೋದಿದ್ರೆ, ನಮಗೆ ಬ್ರಿಕ್ ವರ್ಕ್ ಮಾಡೋದಿತ್ತು ಅಂತಂದರೆ 9 ಇಂಚ್ ಕಾಲಮ್ ಮಾಡಬೇಕಾಗತ್ತೆ. ಇವಾಗ ಬಂದುಬಿಟ್ಟು ನಮಗೆ ಇದು ಎಕ್ಸ್ಟೀರಿಯರ್ ವಾಲು, ಇದು ಬಂದು ಎಕ್ಸ್ಟೀರಿಯರ್ ವಾಲು. ಎಕ್ಸ್ಟೀರಿಯರ್ ವಾಲಲ್ಲಿ ನಮಗೆ 6 ಇಂಚ್ ಬ್ಲಾಕ್ ವರ್ಕ್ ಮಾಡಲೇಬೇಕು, ಯಾಕೆ ಅಂತಂದರೆ ನಮಗೆ ಸೌಂಡ್ ಪ್ರೂಫ್ ಇರಬೇಕು. ಅದಕ್ಕೆ 6 ಇಂಚ್ ಬ್ಲಾಕ್ ವರ್ಕ್ ಮಾಡಿದ್ದೀವಿ. ನಾವು 8 ಇಂಚ್ ಕಾಲಮ್ ಮಾಡಿಬಿಟ್ಟು 6 ಇಂಚ್ ಬ್ಲಾಕ್ ವರ್ಕ್ ಮಾಡಿದ್ರೆ 2 ಇಂಚ್ ಆಫ್ಸೆಟ್ ನಮಗೆ ಇಲ್ಲಿ ಕಾಣಿಸುತ್ತೆ. ಇದು ನಮಗೆ ಡಿಸ್ಅಡ್ವಾಂಟೇಜು. ನಾವು 6 ಇಂಚ್ ಕಾಲಮ್ ವರ್ಕ್ ಮಾಡಿಕೊಂಡ್ರೆ ನಾವು ಇದು ಕವರ್ ಆಗುತ್ತೆ, ನಮಗೆ ಒಂದೇ ಫೈನ್ ಫಿನಿಶ್ ಕಾಣಿಸುತ್ತೆ. ಮತ್ತು ನಮಗೆ ಇಂಟರ್ನಲ್ ವಾಲ್ಸು, ಇಂಟರ್ನಲ್ ವಾಲ್ಸ್ ಎಲ್ಲ ಬಂದುಬಿಟ್ಟು ನಮಗೆ 4 ಇಂಚ್ ಮಾಡಿದ್ರೆ ಸಾಕು, ಇದೇ ಸಾಕಾಗುತ್ತೆ, ಏನಫ್ ಆಗುತ್ತೆ ನಮಗೆ 8 ಇಂಚು ಯಾವುದು 6 ಇಂಚು ಬ್ಲಾಕ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಇಂಟರ್ನಲ್ಸ್ ವಾಲ್ಸ್ಗೆ. ಎಲ್ಲ ಎಕ್ಸ್ಟರ್ನಲ್ ವಾಲ್ಸ್ಗೂ ನಮಗೆ 6 ಇಂಚ್ ಮಾಡಬೇಕಾಗತ್ತೆ ಅಷ್ಟೇ. ಅದೇ ನಮ್ಮದು ಇದು ನಮಗೆ ಆಫ್ಸೆಟ್ ಬರಬಾರ್ದು, ಫುಲ್ ಕ್ಲಿಯರ್ ಆಗಿ ಒಂದೇ ಲೆವೆಲಲ್ಲಿ ಬರಬೇಕು ಅಂತಂದರೆ ನಮಗೆ 8 ಇಂಚ್ ಬ್ಲಾಕ್ ವರ್ಕ್ ಮಾಡಬೇಕಾಗುತ್ತೆ. 8 ಇಂಚ್ ಬ್ಲಾಕ್ ವರ್ಕು ನೆಸೆಸಿಟಿ ಇಲ್ಲ, ಸುಮ್ಮನೆ ಲೋಡ್ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲರೂ 6 ಇಂಚ್ ಬ್ಲಾಕ್ ವರ್ಕ್ ಮಾಡ್ತೀವಿ.